ಸಮೂಹದ ಇಂಡಿಯನ್ ಪೆಟ್ರೋಲ್ ಬಂಕನ್ನು ಸ್ಥಾಪನೆ ಮಾಡ್ತಾ ಸ್ನೇಹಿತರಾದ ಧನಂಜಯ ಅವರು, ಡಾಕ್ಟರ್ ಧನಂಜಯ ಅವರು, ಇದು ತುಂಬ ಅವಶ್ಯಕತೆ ಇತ್ತು. ಈಗ ಆಲ್ರೆಡಿ ನನ್ನ ಭಾಗದಲ್ಲಿ 3 ಪೆಟ್ರೋಲ್ ಬಂಕ್ಗಳಿದ್ದಾವೆ, ಆದರೂ ಅಲ್ಲಿ ಸುಮಾರು ಸಾಲುಗಟ್ಟಿ ನಿಂತ್ಕೊಳ್ತಾ ಇತ್ತು ಗಾಡಿಗಳು ಪೆಟ್ರೋಲ್ಗೋಸ್ಕರ. ಹಂಗಾಗ್ಬಿಟ್ಟು ಸುಮಾರು ಟ್ರಾಫಿಕ್ ಆಗ್ತಾ ಇತ್ತು. ಇದು ಒಂದು ಉತ್ತಮ ಬೆಳವಣಿಗೆ. ನಮ್ಮ ಸ್ನೇಹಿತರು ಇದರಿಂದ ತುಂಬ ಒಂದು ಉತ್ತಮವಾಗಿ ಬೆಳೆದು ಇನ್ನೂ ಒಂದು 5-6 ಪೆಟ್ರೋಲ್ ಪಂಪ್ಗಳು ಮಾಡೋಷ್ಟು ಬೆಳೀಲಿ ಅಂತ ನಾನು ಅವ್ರಿಗೆ ಹಾರೈಸ್ತೇನೆ. ಇಂಡೇ ನಾ ಆಯಿಲ್ ಪೆಟ್ರೋಲ್ ಪಂಪಲ್ಲಿ ನಮ್ಮ ಏರಿಯಾಗೆ ಅವಶ್ಯಕತೆ ಇತ್ತು, ಮತ್ತು ನಮ್ಮ ಮುನ್ಕೃಷ್ಣಪುರ ಏರಿಯಾದಲ್ಲಿ ಮತ್ತು ನಮ್ಮ ಏರಿಯಾಗೂ ಎಲ್ಲರಿಗೂ ಹತ್ತಿರ ಆಗಿರೋಂಥ ಜಾಗದಲ್ಲಿ ಪೆಟ್ರೋಲ್ ಪಂಪ್ ಆಗಿರೋದು ಒಳ್ಳೆಯದೇ. ಇವತ್ತು ಯಾಕಂತಂದರೆ ಪೆಟ್ರೋಲ್ ಪಂಪು ಆಗೋದ್ರಿಂದ ಮತ್ತು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಮಾಡೋದ್ರಿಂದ ಜನಗಳಿಗೆ ಆಗುವಂಥ ಕೆಲಸಗಳು ಮಾಡೋದು ಭಾಳ ಅಪರೂಪ. ಅವ್ರ ಸ್ವಾರ್ಥಕ್ಕೆ ಅವರ ಅನುಕೂಲವಾಗಿ ಬೇರೆ ಬೇರೆ ಕೆಲಸಗಳು ಮಾಡ್ಕೋತಾರೆ, ಅದು ಅವ್ರಿಗೋಸ್ಕರ ಸೇರಿದ್ದು. ಇಂಥವೆಲ್ಲ ಒಂದು ಹಾಸ್ಪಿಟ್ಲು, ಒಂದು ಪೆಟ್ರೋಲ್ ಪಂಪು, ಮತ್ತು ಒಂದು ಗ್ಯಾಸ್ದು ನಮ್ಮ ಏರಿಯಾದಲ್ಲಿ ಬೇಕಾಗಿದೆ, ಒಂದು ಅವಶ್ಯಕತೆ ಇದೆ ಈ ಆಟೋನವ್ರಿಗೆ ಇಂಥವ್ರಿಗೆಲ್ಲ. ಇವತ್ತು ಗ್ಯಾಸದು ಒಂದು ಪೆಟ್ರೋಲ್ ಪಂಪು ನಮ್ಮ ಏರಿಯಾದಲ್ಲಿ ಆದರೆ ಭಾಳ ಉತ್ತಮ ಅಂತೇಳಿ. ದಿನ ನಮ್ಮ ಸ್ನೇಹಿತರಾದಂಥ ಧನಂಜಯ ಅವರು ಈ ಉಸ್ಕೂರ್ ಗೇಟ್ ರಸ್ತೆಯಲ್ಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕನ್ನು ಮಾಡಿದ್ದಾರೆ. ನಮ್ಮ ಸಿಟಿ ಆ ರಸ್ತೆಯಲ್ಲಿ ಬೇಕಿರಲಿಲ್ಲ, ನಮ್ಮ ಅನಂತ ನಗರ ರಸ್ತೆಯಲ್ಲಿ ಬೇಕಿತ್ತು. ಆ ಕೆಲಸವನ್ನು ಅವ್ರು ಮಾಡಿದ್ದಾರೆ, ಅವ್ರಿಗೆ ಒಳ್ಳೆಯದಾಗಲಿ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಒಳ್ಳೆ ಕೆಲಸಗಳು ಮಾಡಲಿ, ಇನ್ನೂ ಇದೇ ರೀತಿ ಪೆಟ್ರೋಲ್ ಪಂಪ್ ಓಪನ್ ಮಾಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾ. ನಮ್ಮ ಆತ್ಮೀಯ ಸ್ನೇಹಿತರಾದ ಧನಂಜಯ, ಡಾಕ್ಟರ್ ಧನಂಜಯ ಅವರು, ಅವರು ಚಿಲ್ಡ್ರನ್ ಸ್ಪೆಷಲಿಸ್ಟು, ಹಾಗೂ ಅವರೇ ಪೆಟ್ರೋಲ್ ಬಂಕ್ ಈಗ ಓಪನ್ ಮಾಡಿರೋದು ತುಂಬ ಖುಷಿಯಾಗಿದೆ, ಎಲ್ಲ ಜನಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಪ್ಲಾಟಿನಿಯಂ ಪೆಟ್ರೋಲ್ ಪಾರ್ಕ್ ಅಂತ ಹೇಳ್ಬಿಟ್ಟು ಇಂಡಿಯನ್ ಆಯಿಲ್ ಬಂಕ್ ಮಾಡಿರೋದಿದ್ದು ತುಂಬ ಕ್ವಾಲಿಟಿ ಮತ್ತು ಸರ್ವಿಸು ತುಂಬ ಉತ್ತಮವಾಗಿದ್ದು ಎಲ್ಲರೂ ಈ ಏರಿಯಾದಲ್ಲಿ ಅನಂತ ನಗರ ಆಗಲಿ, ಸಂಪಿಗೆ ನಗರ ಆಗಲಿ, ಈಗ ಬೊಮ್ಮಸರ ಅವರು ಎಲ್ಲ ಬಂದು ಇಲ್ಲೇ ಪೆಟ್ರೋಲು ಮತ್ತು ಡೀಸೆಲ್ಲು ಹಾಕ್ಸ್ಕೋಬೇಕು, ಮತ್ತು ಅವರಿಗೆಲ್ಲ ಶುಭ ಕೋರ್ಬೇಕಂತೇಳಿ ಬಂದಿರೋ ಎಲ್ಲರಿಗೂ ಕೃತಜ್ಞತೆಗಳು. ಆಶೀರ್ವಾದ ನಮ್ಮ ಮೇಲೆ ಹಂಗೆ ಇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ.